ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ದಿಲ್ಲಿಯಲ್ಲಿದ್ದಾಗ 15ನೇ ತಾರೀಕು ಏನಾಗುತ್ತೆ ನೋಡ್ತಾ ಇರಿ ಅಂದಿದ್ರು. ಇವತ್ತು 15ನೇ ತಾರೀಕು ಏನಾಯಿತು? 15ನೇ ತಾರೀಕು ಜೆ ಡಿ ಎಸ್ನ ಇಬ್ಬರು ಮಾಜಿ ಶಾಸಕರು ನಿರೀಕ್ಷೆಯಂತೆ ಕಾಂಗ್ರೆಸ್ಸಿಗೆ ಜಾಯ್ನ್ ಆದರು. ಗೌರಿಶಂಕರ್ ತುಮಕೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧಿಸಿ ಸೋತಿದ್ರು, ಕಳೆದ ಸಲ ಗೆದ್ದಿದ್ರು. ಅವರು ಸುರೇಶ್ಗೌಡರ ವಿರುದ್ಧ, ಬಿ ಜೆ ಪಿಯ ಸುರೇಶ್ಗೌಡರ ವಿರುದ್ಧ ಸೋತಿದ್ರು. ಈ ಸಲ ಅವರು ಕಾಂಗ್ರೆಸ್ಸಿಗೆ ಜಾಯ್ನ್ ಆದರು. ದಾಸರಹಳ್ಳಿ ಮಂಜುನಾಥ್ ಬಿ ಜೆ ಪಿಯ ಮುನಿರಾಜು ವಿರುದ್ಧ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧಿಸಿ ಸೋತಿದ್ರು, ಅವರು ಕೂಡ ಜಾಯ್ನ್ ಆದರು. ಇನ್ನು ಪ್ರಸಾದ್ ಗೌಡ ಬೊಮ್ಮನಹಳ್ಳಿಯಲ್ಲಿ ಸ್ಪರ್ಧಿಸಿ ಸೋತಿದ್ರು, ಅವರು ಜೆ ಡಿ ಎಸ್ನ ವಕ್ತಾರರು ಆಗಿದ್ದರು, ಅವರು ಕೂಡ ಇವತ್ತು ಕಾಂಗ್ರೆಸ್ಸಿಗೆ ಜಾಯ್ನ್ ಆದರು. ಇವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಕಾರ್ಯಕ್ರಮದಲ್ಲಿ ಸ್ವತಃ ಸಿ ಎಂ ಡಿ ಸಿ ಎಂ ಸಲೀಂ ಅಹಮ್ಮದ್ ಸೇರಿದಂತೆ ಅನೇಕ ಹಿರಿಯ ಮುಖಂಡರಿದ್ದರು. ಇಲ್ಲೂ ಕೂಡ ಯಾರು ಬರ್ತಾರೆ ಯಾರು ಬರೋದಿಲ್ಲ ಅನ್ನೋದು ಇಂಪಾರ್ಟೆಂಟ್. ಕೆ ಎನ್ ರಾಜಣ್ಣ ಬರಲಿಲ್ಲ, ಡಾಕ್ಟರ್ ಪರಮೇಶ್ವರು ಬರಲಿಲ್ಲ. ಗೌರಿಶಂಕರ್ ಸೇರ್ಪಡೆ ಅವರಿಬ್ಬರಿಗೂ ಒಪ್ಪಿಗೆ ಇಲ್ಲ. ಕೆ ಎನ್ ರಾಜಣ್ಣ ಓಕಲ್ಲಾಗಿ ಹೇಳಿದ್ದಾರೆ, ಅನವಶ್ಯಕ, ಬೇಕಾಗಿಲ್ಲ ಅವರು ನಮಗೆ. ಈ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಾತಾಡಿದ್ರು. ಸಿದ್ದರಾಮಯ್ಯನವರು ಹೇಳಿದ್ರು, ಇನ್ನೂ ಯಾರ್ಯಾರೋ ಬರ್ತಾರೆ, ಈಗಲೇ ಹೆಸರು ಹೇಳೋದಿಲ್ಲ ನಾನು, ನಿಮ್ಮ ಅಂದರೆ ಜೆ ಡಿ ಎಸ್ನಲ್ಲೇ ಇರುವ ನಿಮ್ಮ ಸ್ನೇಹಿತರಿಗೆ ಹೇಳಿ ಬಂದುಬಿಡಿ ಅಂತ ಅಂತ ಗೌರಿಶಂಕರ್ಗೆ ಮಂಜುನಾಥಗೆ ಕರೆ ಕೊಟ್ಟರು. ಇನ್ನು ಡಿ ಕೆ ಶಿವಕುಮಾರ್ 2019 ಘಟನೆಯನ್ನು ನೆನಪಿಸಿಕೊಂಡರು. ಕಾಂಗ್ರೆಸ್ಸು ಜೆ ಡಿ ಎಸ್ನ ಕೆಲವು ಶಾಸಕರು ಹೋಗಿ ಮುಂಬೈಯಲ್ಲಿ ಕೂತ್ಕೊಂಡಿದ್ದರು ಕುಮಾರಸ್ವಾಮಿ ಅವರ ಸರ್ಕಾರ ಬೀಳಿಸೋದಕ್ಕೆ. ಆವಾಗ ಗೋಪಾಲಯ್ಯ ಮತ್ತು ಎಸ್ ಟಿ ಸೋಮಶೇಖರ್ ಕುಮಾರಸ್ವಾಮಿ ಕಂಡೀಷನ್ ಹಾಕಿದ್ರಂತೆ, ಡಿ ಕೆ ಶಿವಕುಮಾರ್ ಸಿ ಎಂ ಅಂತ ಘೋಷಣೆ ಮಾಡಿ ನಾವು ವಾಪಸ್ ಬರ್ತೀವಿ ಎಂದಿದ್ದರಂತೆ. ಆವಾಗಲೇ ಒಪ್ಕೊಳ್ಳಿಲ್ಲ ಕುಮಾರಸ್ವಾಮಿ. ಈಗ ನಾನು ಮುಖ್ಯಮಂತ್ರಿ ಆಗುವುದಾದರೆ ಜೆ ಡಿ ಎಸ್ನ ಎಲ್ಲ 19 ಶಾಸಕರ ಬೆಂಬಲ ಅಂತ ಹೇಳ್ತಿದ್ದಾರೆ ಅಂತ ತಮಾಷೆ ಮಾಡಿದ್ರು. ಗೌರಿಶಂಕರ್ ಇನ್ನು ಮಂಜುನಾಥ್ ದಾಸರಹಳ್ಳಿ ಕ್ಷೇತ್ರದ ಶಾಸಕರಾಗಿದ್ದರು, ಟಿ ಆರ್ ಪ್ರಸಾದ್ ಗೌಡ ಅವರು ಕೂಡ ಸೇರ್ಕೊಂಡಿದ್ದಾರೆ. ನಿಮ್ಗೂ ಸ್ವಾಗತ, ಆತ್ಮೀಯವಾಗಿ ಸ್ವಾಗತ. ಒಳ್ಳೆ ಕೆಲಸ ಮಾಡಿದ್ರಿ, ನೀವಿಬ್ರು ವಿರೋಧ ಮಾಡಿ ಇನ್ನು ಬೇರೆಯವರಿಗೆಲ್ಲ ಹೇಳಿ, ನಿಮಗೆಲ್ಲ ಸ್ನೇಹಿತರು ವಿಶ್ವಾಸಿಗಳಿದ್ರೆ ಹೇಳಿ. ಮೂರು ಜನರು ಜಾಗೃತಿಯಾಗಿ ಜೆಡಿಎಸ್ ಅವರ ಕುಟಿಲತನ ಇದೆಯಲ್ಲ, ಅವರ ಡಬಲ್ ಗೇಮ್ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ನಿಮಗೆ ನಮೋ ನಮೋ. ಕೋಮುವಾದಿ ಜನತಾದಳವನ್ನ ಬಿಟ್ಟು, ನಾನು ಜನತಾದಳ ಎಸ್ ಅಂತ ಹೇಳಕ್ ಹೋಗಲ್ಲ, ಯಾಕಂತಂದ್ರೆ ಅವರು ಬಿಜೆಪಿ ಸೇರ್ಕೊಂಡ ಮೇಲೆ ಎಸ್ ತೆಗೆದಾಕೊಳ್ಬೇಕು ಅವರಿಗೆ, ಅವ್ರಿಗೆ ಅರ್ಥನೇ ಇಲ್ಲ. ಜೆಡಿಎಸ್ ಕೋಮುವಾದಿ ಪಕ್ಷವನ್ನ ಬಿಟ್ಟು ಜಾತ್ಯತೀತ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ ಈಗಾಗಲೇ. ನಾನು ಕಳೆದ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕಿವಿನಲ್ಲಿ ಹೇಳಿದೆ, ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದ್ದೆ ಕಳೆದ ಚುನಾವಣೆಯಲ್ಲಿ ಹಾಸನದಲ್ಲಿ. ಬಿಜೆಪಿ ಯಾವತ್ತು ಕೂಡ ಹಿಂದುತ್ವ ಬಿಟ್ಟು ಹೊರಗಡೆ ಬರಲ್ಲ, ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅನ್ನೋದ್ರಲ್ಲಿ ಅದರಿಂದ ಹೊರಗಡೆ ಬರಲ್ಲ. ಅದ್ರ ಜೊತೆಗೆ ಇವ್ರು ಸೇರ್ಕೊಂಡಿದ್ದಾರೆ ದೇವೇಗೌಡ ಅಂಡ್ ಫ್ಯಾಮಿಲಿ. ಅದೇನು ಪಾರ್ಟಿ ಏನಲ್ಲ, ದೇವೇಗೌಡ ಅಂಡ್ ಫ್ಯಾಮಿಲಿ ಪಾರ್ಟಿ ಅದು. ಏನೋ ದೇವೇಗೌಡ ಇರೋವರಿಗೆ ಇರಬಹುದು ಅಂತ ಅನ್ಕೊಂಡಿದ್ದೀನಿ, ರಾಜಕೀಯ ಕಾರಣಕ್ಕೋಸ್ಕರ ಅದ್ರ ಜೊತೆ ಮರ್ಜ್ ಆಗಕ್ ಹೋಗಲ್ಲ. ಆಮೇಲೆ ಮರ್ಜ್ ಆಗೇ ಆಯ್ತಾರೆ. ಗೌರೀಶ್ ಇನ್ನು ಬಹಳ ಜನ ಬರೋರು ಇದಾರೆ, ಅವ್ರು ಬಂದ್ಮೇಲೆ ಹೇಳೋಣ ಅವ್ರ ಹೆಸರುಗಳನ್ನೆಲ್ಲ ಬರಕ್ಕೂ ಮುಂಚೆ ಯಾಕೆ ಹೇಳಬಹುದು, ಯಾಕಂತಂದ್ರೆ ಒತ್ತಡ ಆಗ್ತಾರೆ. ಈಗ ಕರ್ಕೊಂಡೋಗಿ ಎಂ ಎಲ್ ಎಗಳ ಕೈಲೆಲ್ಲ ಇದರಲ್ಲಿ ಹಾಸನದಲ್ಲಿ ರೆಸಾರ್ಟ್ ಅಲ್ಲಿ ಇಟ್ಕೊಂಡು ಏನೇನೋ ಮಾಡಿಸವ್ರೆ, ಆಮೇಲೆ ಮಾಯಾ ಮಂತ್ರ ಎಲ್ಲ ಮಾಡ್ತಾರೆ. ಆಮೇಲೆ ನಾನು ಸೋಲ್ಸಕ್ಕೆ 2008 ಬೇಕಾದಷ್ಟು ಮಾಡಿದ್ರು, ಆಯ್ತು ನನಗೆ ನನಗೆ ಇದ್ನಲ್ಲ. ಕುಮಾರಸ್ವಾಮಿ ಹೇಳ್ತಾರಲ್ಲ 99.9999999 ಸುಳ್ಳು, ಇನ್ನು ಬಹಳ. ನನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ನಮ್ಮ ಇವರು ನಮ್ಮ ಸೋಮಶೇಖರ್ ಅವನೇನು ಇಳಿಸ್ತಾರೆ ಅಂದ ತಕ್ಷಣ ಸೋಮಶೇಖರ್ ಮತ್ತು ನಮ್ಮ ಗೋಪಾಲ ಇಬ್ರು ಫೋನ್ ಮಾಡಿ ಹೇಳಿದ್ರು ಬಾಂಬೆಯಿಂದ, ನೀವು ಡಿ ಕೆ ಅವರಿಗೆ ಹೆಸರು ಅನೌನ್ಸ್ ಮಾಡಿ ನಾವೆಲ್ಲ ವಾಪಸ್ ಬಂದ್ಬಿಡ್ತೀವಿ ಅಂತ. ಪಾಪ ಅವ್ರ ಕೈಲಿ ಹೇಳಕ್ ಆಗ್ಲಿಲ್ಲ, ಇಲ್ಲೇ ಅದು ಅವ್ರ ವಿಚಾರ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಿಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಾದ್ರೆ ನಾನು 19 ನಾನು ಕೊಟ್ಬಿಡ್ತೀನಿ ಅಂತಂದ್ರೆ ಯಾರು ದಡ್ರ ಆಗಿವೆ ಅದನ್ನೆಲ್ಲ ದಡ್ರೇನ್ರಿ, ಯಾರು ದಡ್ರ? ನನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ನಮ್ಮ
ಇವರು ನಮ್ಮ ಸೋಮಶೇಖರ್ ಅವನೇನು ಇಳಿಸ್ತಾರೆ ಅಂದ ತಕ್ಷಣ ಸೋಮಶೇಖರ್ ಮತ್ತು ನಮ್ಮ ಗೋಪಾಲ ಇಬ್ರು ಫೋನ್ ಮಾಡಿ ಹೇಳಿದ್ರು ಬಾಂಬೆಯಿಂದ, ನೀವು ಡಿ ಕೆ ಅವರಿಗೆ ಹೆಸರು ಅನೌನ್ಸ್ ಮಾಡಿ ನಾವೆಲ್ಲ ವಾಪಸ್ ಬಂದ್ಬಿಡ್ತೀವಿ ಅಂತ. ಪಾಪ ಅವ್ರ ಕೈಲಿ ಹೇಳಕ್ ಆಗ್ಲಿಲ್ಲ, ಇಲ್ಲಿ ಅದು ಅವ್ರ ವಿಚಾರ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಿಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಾದ್ರೆ ನಾನು 19 ಜನನೂ ನಾನು ಕೊಟ್ಬಿಡ್ತೀನಿ ಅಂತಂದ್ರೆ ಯಾರು ದಟ್ರ ಇವೆಲ್ಲ, ನೀವೆಲ್ಲ ದಟ್ರೇನ್ರಿ? ಯಾರು ದಟ್ರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.